ಇದು ಏನು ನೋಡುತ್ತಾ ಇದ್ದೀರೋ? ಟೈಮ್ ಗಡಿಯಾರ ಯಾರಿಂದಲೂ ನಿಲ್ಲಿಸಲು ಸಾಧ್ಯನಾ? ಯಾರಿಂದಲೂ ಸಾಧ್ಯವಿಲ್ಲ. ಲಕ್ಷ ಕೋಟಿ ಕೊಟ್ಟರೂ ನಿಲ್ಲಿಸಲು ಸಾಧ್ಯ ಇಲ್ಲ. ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ಒಬ್ಬ ಕೂಲಿ ಕಾರ್ಮಿಕ ಬೆಳಗ್ಗೆಯಿಂದ ಸಂಜೆಯವರೆಗೆ ದುಡಿದು 500 ರೂಪಾಯಿ ಸಂಪಾದಿಸುತ್ತಾರೆ. ಆದರೆ ಇದೇ ಸಮಯದಲ್ಲಿ ಒಬ್ಬೊಬ್ಬರು ಲಕ್ಷ ಲಕ್ಷ ಕೋಟಿ ಕೋಟಿ ಸಂಪಾದಿಸುತ್ತಾರೆ. ಇದಕ್ಕೇನೆ ಸಮಯ ಅಂತ ಹೇಳುವುದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ಇದೇ ಸಮಯವನ್ನು ಕೆಲವೊಬ್ಬರು ಜೂಜು, ಕುಡಿತ, ಮೋಜು, ಮಸ್ತಿನಲ್ಲೂ ಕೂಡ ಉಪಯೋಗಿಸಿಕೊಳ್ಳುತ್ತಾರೆ. ಅದಕ್ಕೆ ಹೇಳೋದು ಸಮಯ ಎಲ್ಲರಿಗೂ ಕೂಡ ಇದೆ. ಆದರೆ ಈ ಸಮಯವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಎನ್ನುವುದು ಮುಖ್ಯ. ಸಮಯವನ್ನು ವ್ಯರ್ಥ ಮಾಡದೆ ಒಳ್ಳೆಯದಕ್ಕಾಗಿ ಉಪಯೋಗಿಸಿಕೊಳ್ಳಬೇಕು. ಹಾಗೆಯೇ ಇನ್ನೊಂದು ವಿಷಯ, ಸರಿಯಾಗಿ ರಾತ್ರಿ 12 ಗಂಟೆಗೆ ಮೊಬೈಲ್ ಡೇಟಾ ಶುರು ಆಗುತ್ತೆ. ಅದೇ ರಾತ್ರಿ 12 ಗಂಟೆಗೆ ಡೇಟಾ ಮುಕ್ತಾಯ ಕೂಡ ಆಗುತ್ತೆ. ಅದೇ ಡೇಟಾವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ಒಬ್ಬೊಬ್ಬರು ಕಾರ್ಯಕ್ರಮ ನೋಡುವುದು, ಗೇಮ್ ಆಡುವುದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಈ ರೀತಿಯಲ್ಲಿ ಸಮಯ ಕಳೆಯುತ್ತಾರೆ. ಸೇಮ್ ಇದೇ ಡೇಟಾದಿಂದ ಮತ್ತೆ ಕೆಲವೊಬ್ಬರು ಟ್ಯೂಷನ್ ಮಾಡುವುದು, ಆನ್ಲೈನ್ ಕ್ಲಾಸ್ ಮಾಡುವುದು, ಮತ್ತೆ ಕೆಲವೊಬ್ಬರ ಜೀವನವೇ ಈ ಡೇಟಾದಲ್ಲಿ ನಿಂತಿದೆ. ಈ ಡೇಟಾ ಮತ್ತು ಸಮಯ ಎರಡೂ ಕೂಡ ಒಂದೇ. ಯಾರ್ಯಾರು ಹೇಗೆ ಉಪಯೋಗಿಸಿಕೊಳ್ಳುತ್ತಾರೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ಅದಕ್ಕೆ ಹೇಳುವುದು ಸಮಯ ಮತ್ತು ಡೇಟಾ ಎರಡನ್ನೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ನಮ್ಮ ಜೀವನದಲ್ಲಿ ಯಶಸ್ವಿ ಕಾಣಬಹುದು. ಧನ್ಯವಾದಗಳು.